ಕೆಲವೊಂದು ವೆಬ್ಸೈಟ್ಗಳಲ್ಲಿ ಒಂದು ಆರ್ಟಿಕಲ್ಗಳು ಬರ್ತಾ ಇದ್ದಾವೆ ನಿನ್ನೆಯ ಪ್ರಾಕ್ಟೀಸ್ ಪಂದ್ಯ ಆರ್ ಸಿ ಬಿ ಮಾಡಿಲ್ಲ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ನಿನ್ನೆಯ ಒಂದು ಪ್ರಾಕ್ಟೀಸಲ್ಲಿ ಆರ್ ಸಿ ಬಿ ತಂಡದ ಯಾವ ಆಟಗಾರರು ಪಾಲ್ಗೊಟ್ಟಿಲ್ಲ ಕೇವಲ ಒಂದು ಪ್ರಾಕ್ಟೀಸ್ ಮ್ಯಾಚೇ ರದ್ದಾಗಿದೆ ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಅಥವಾ ಒಂದು ಭದ್ರತಾ ವ್ಯವಸ್ಥೆ ಇತ್ತು ಇದೆ ಅನ್ನೋದು ಕೂಡ ಒಂದು ಯೋಚನೆ ಮಾಡಬೇಕಾಗಿರೋ ಒಂದು ವಿಷಯ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ನ ಪ್ರಾಕ್ಟೀಸ್ ಮ್ಯಾಚಲ್ಲಿ ಪ್ರಾಕ್ಟೀಸು ಮಾಡಿಲ್ಲ ಪತ್ರಿಕಾಗೋಷ್ಠಿ ಕೂಡ ಮಾಡಿಲ್ಲ ಇನ್ಕ್ಲೂಡಿಂಗ್ ಆರ್ ಆರ್ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿಲ್ಲ ಸೇಫ್ಟಿ ಉದ್ದೇಶ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಪ್ರಾಕ್ಟೀಸ್ ನಡೆಯೋಕ್ಕಾಗಿಲ್ಲ ಇನ್ನೊಂದು ಉಗ್ರಗಾಮಿಗಳು ಸಿಕ್ಕಿರೋದಾಗಲಿ ಈ ಥರ ವಿಚಾರಗಳನ್ನ ಮುಂದಿಟ್ಕೊಂಡ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಮ್ಗೆ ಹೈ ಸೆಕ್ಯುರಿಟಿ ಅಲರ್ಟ್ ಮಾಡಲಾಗಿದೆಯಂತೆ ಆರ್ ಸಿ ಬಿಯ ಯ ತಂಡದ ಆಟಗಾರರು ಒಂದು ಸ್ಟಾರ್ ಹೋಟೆಲ್ನಲ್ಲಿ ಎಲ್ಲಿ ಉಳ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಎಲ್ಲಿದ್ದಾರೆ ಡುಪ್ಲಿಸಿಸ್ ಎಲ್ಲಿದ್ದಾರೆ ಮ್ಯಾಕ್ಸ್ವೆಲ್ ಎಲ್ಲಿದ್ದಾರೆ ಆ ಹೋಟೆಲ್ ಇಡೀ ತಂಡ ಇರೋ ಹೋಟೆಲಲ್ಲಿ ಕ್ರಿಕೆಟ್ ಆಟಗಾರರು ಐ ಪಿ ಎಲ್ ಕ್ರಿಕೆಟ್ ಆಟಗಾರರನ್ನ ಹೊರತುಪಡಿಸಿ ಬೇರೆ ಯಾವ ಗೆಸ್ಟ್ಗಳಿಗೂ ಅನುಮತಿ ನೀಡಿಲ್ಲ ತುಂಬ ಒಳ್ಳೆಯ ಫಾರ್ಮಲ್ಲಿದ್ದಾರೆ ಆರ್ ಸಿ ಬಿ ಸತತವಾಗಿ ಆರು ಮ್ಯಾಚ್ ಗೆದ್ದಿದ್ದಾರೆ ಮೊನ್ನೆ ಕೂಡ ಚೆನ್ನೈ ಮೇಲೆ ಅದ್ಭುತವಾಗಿ ಆಡಿ ಗೆದ್ದು ಪ್ಲೇ ಆಫಿಗೆ ಬಂದಿದ್ದಾರೆ ಬಟ್ ಆದರೆ ಒಂದು ದಿನ ಅವರಿಗೆ ಪ್ರಾಕ್ಟೀಸಿಂದ ವಂಚಿತರಾಗ್ತಾರೆ ಆರ್ ಸಿ ಬಿ ಅಲ್ಲಿರೋ ಒಂದು ಪ್ಲೇಯರ್ಗಳು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಸಂದೀಪ್ ಕುಮಾರ್ ಇನ್ನೇನು ಇವತ್ತು ಸಂಜೆ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ನಡೆಯುತ್ತಿದೆ ಆ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಸಾಕಷ್ಟು ಕಡೆ ಒಂದು ಕೆಲವೊಂದು ಕಡೆ ಟಿ ವಿಗಳಲ್ಲಿ ಮತ್ತು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಒಂದು ಆರ್ಟಿಕಲ್ಗಳು ಬರ್ತಾ ಇದ್ದಾವೆ ನಿನ್ನೆಯ ಪ್ರಾಕ್ಟೀಸ್ ಪಂದ್ಯ ಆರ್ ಸಿ ಬಿ ಮಾಡಿಲ್ಲ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಸೊ ಭದ್ರತಾ ವ್ಯವಸ್ಥೆ ಸರಿ ಇಲ್ಲ ಈ ರೀತಿ ಒಂದು ಸಾಕಷ್ಟು ಒಂದು ವಿಷಯಗಳು ಓಡಾಡ್ತಾ ಇದ್ದಾವೆ ಏನಪ್ಪ ಅದು ಅಂತ ಒಂದು ಆಗಿ ಚೆಕ್ ಮಾಡಿ ನೋಡಿದಾಗ ಹೌದು ನಿನ್ನೆ ನಡಿಬೇಕಾಗಿದ್ದ ಅಹಮದಾಬಾದ್ನಲ್ಲಿ ನಿನ್ನೆ ನಡಿಬೇಕಾಗಿದ್ದಂಥ ಆರ್ ಆರ್ ಮತ್ತು ಆರ್ ಸಿ ಬಿ ಅವರ ಮಧ್ಯದಲ್ಲಿ ಒಂದು ಪ್ರಾಕ್ಟೀಸ್ ಪಂದ್ಯ ಆದರೆ ಗ್ರೌಂಡಿಗೆ ಹೋಗಿ ಆ ಒಂದು ವೆದರ್ಗೆ ಮತ್ತೆ ಅಲ್ಲಿನ ಒಂದು ಊರಿನ ಒಂದು ಪಿಚ್ ಅಥವಾ ಏನಿದೆ ಆ ಕಂಡೀಷನ್ಗೆ ಸೆಟ್ ಹಾಕಿ ಪ್ರಾಕ್ಟೀಸ್ನ ಮಾಡ್ತಾರೆ ಎಲ್ಲ ಆಟಗಾರರು ಬಟ್ ಆದರೆ ನಿನ್ನೆಯ ಒಂದು ಪ್ರಾಕ್ಟೀಸ್ ಅಲ್ಲಿ ಆರ್ ಸಿ ಬಿ ತಂಡದ ಯಾವ ಆಟಗಾರರು ಪಾಲ್ಗೊಂಡಿಲ್ಲ ಸೊ ಆರ್ ಆರ್ ಅವರು ಮಾತ್ರ ಪ್ರಾಕ್ಟೀಸ್ ಮಾಡಿದರೆ ಆರ್ ಸಿ ಬಿ ಅವ್ರು ಮಾಡಿಲ್ಲ ಏನಕ್ಕೆ ಕಾರಣ ಅಂತ ಅಂದರೆ ನಿನ್ನೆ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಸುಮಾರು ನಾಲ್ಕು ಜನ ಉಗ್ರರನ್ನ ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಶಂಕಿತ ಉಗ್ರರು ಅಂತ ಆ್ಯಂಡ್ ಅವರು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ ತೊಗೊಂಡು ವಿಚಾರಣೆಗಳೆಲ್ಲ ಮಾಡಿದಾಗ ಅವರು ಇದ್ದಂಥ ಸ್ಥಳಗಳನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಅವರಿಗೆ ಕೆಲವೊಂದು ಶಸ್ತ್ರಾಸ್ತ್ರಗಳು ಸಿಗುತ್ತೆ ಎಕ್ವಿಪ್ಮೆಂಟ್ಸು ಅದು ಇದೆಲ್ಲ ಸಿಗುತ್ತೆ ಆ್ಯಂಡ್ ಅದ್ರ ವಿಚಾರಣೆ ಇನ್ನೂ ನಡೀತಿದೆ ಮುಂದೆ ಏನಾಗುತ್ತೆ ಯಾಕೆ ಅವರ ಉದ್ದೇಶ ಏನಿತ್ತು ಅನ್ನೋದು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ಬಟ್ ಈ ವಿಚಾರ ಆರ್ ಸಿ ಬಿ ತಂಡದವರಿಗೂ ಮತ್ತು ಆರ್ ಆರ್ ತಂಡದವರಿಗೂ ವಿಷಯನ ತಿಳಿಸಲಾಗುತ್ತೆ ಅಲ್ಲಿ ಇದ್ದಾಗ ಹೀಗಿದೆ ಈ ರೀತಿ ಅಂತ ಸೊ ಮೋಸ್ಟ್ಲಿ ನಡೀತಿರೋ ಪಂದ್ಯದಲ್ಲಿ ಏನಾದರೂ ತೊಂದರೆ ಕೊಡೋಕ್ಕೆ ಬಂದಿರಬಹುದು ಐ ಪಿ ಎಲ್ ಪಂದ್ಯಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಅಥವಾ ಪ್ಲೇಯರ್ಗಳಿರ್ತಾರೆ ಪ್ಲೇಯರ್ಗಳಿಗೆ ಏನಾದರೂ ಹಾನಿ ಮಾಡೋದೇ ಈ ಉಗ್ರರ ಒಂದು ಉದ್ದೇಶ ಆಗಿರ್ಬೋದೇನೋ ಗೊತ್ತಿಲ್ಲ ಬಟ್ ಆದರೆ ಈ ವಿಚಾರ ತಿಳಿತಿದ್ದಂತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಒಂದು ಸೇಫ್ಟಿ ದೃಷ್ಟಿಯಿಂದ ಆರ್ ಸಿ ಬಿ ಪ್ರಾಕ್ಟೀಸ್ ಮ್ಯಾಚನ್ನ ರದ್ದು ಮಾಡ್ತಾರೆ ಆ್ಯಕ್ಚುಲಿ ಪ್ರಾಕ್ಟೀಸ್ ಮ್ಯಾಚ್ ಇದ್ದಿದ್ದು ಏನು ನರೇಂದ್ರ ಮೋದಿ ಸ್ಟೇಡಿಯಮ್ ಇದೆ ಏನು ಮ್ಯಾಚ್ ನಡೆಯುತ್ತೆ ಆ ಸ್ಟೇಡಿಯಮಲ್ಲ ಆ ಸ್ಟೇಡಿಯಮಿಂದ ಬಿಟ್ಟು ಇನ್ನೊಂದು ಕಡೆ ಒಂದು ಕಾಲೇಜ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಇರುತ್ತೆ ಬಟ್ ಆದರೆ ಅಲ್ಲೂ ಕೂಡ ಹೋಗೋಕ್ಕಾಗಲ್ಲ ಏನಕ್ಕೆ ಅಂದರೆ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಹಾಗೂ ಸಾಕಷ್ಟು ಇಂಟರ್ನ್ಯಾಷನಲ್ ಪ್ಲೇಯರ್ಗಳಿರೋದ್ರಿಂದ ಎಲ್ಲೋ ಒಂದು ಕಡೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದಾ ಏನಾದರೂ ತೊಂದರೆಗಳಾಗಬಹುದಾ ಆ್ಯಂಡ್ ಎಸ್ಪೆಷಲಿ ಏನು ಅಹಮದಾಬಾದ್ ಇದೆ ಗುಜರಾತ್ ಗುಜರಾತ್ ಅಂತ ಅಂದಾಗ ನಮಗೆ ನರೇಂದ್ರ ಮೋದಿಯವರ ಊರು ಹುಟ್ಟೂರದು ಅದರಿಂದ ಏನಾಗುತ್ತೆ ನಮಗೆ ನರೇಂದ್ರ ಮೋದಿ ಜನ್ಮಸ್ಥಳ ಅವರು ಹುಟ್ಟಿರೋ ಊರು ಅಂತ ಅಂದಾಗ ಅಲ್ಲಿ ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಊರಿನಲ್ಲಿ ಒಂದು ಮ್ಯಾಚ್ ನಡೀತಾ ಇದೆ ಆ್ಯಂಡ್ ಅಲ್ಲಿ ಅವರು ಡೆಡಿಕೇಟೆಡ್ ಆಗಿ ಕಟ್ಟಿರುವಂಥ ಒಂದು ಸ್ಟೇಡಿಯಮು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ ಒಂದು ಐ ಪಿ ಎಲ್ನ ಆಲ್ಮೋಸ್ಟ್ ಸೆಮಿಫೈನಲ್ ಮ್ಯಾಚ್ ಅಂತಲೇ ಕರಿಬೋದು ಎಲಿಮಿನೇಟರ್ ಮ್ಯಾಚ್ ನಡೀತಿದೆ ಅಂದಾಗ ದೊಡ್ಡ ಮಟ್ಟದಲ್ಲಿ ಜನ ಹೇಗ್ ಬರ್ತಾರೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಭದ್ರತಾ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಮಾಡಬೇಕಾಗುತ್ತೆ ಕೂಡ ಬಟ್ ಆದ್ರೆ ಕೇವಲ ಒಂದು ಪ್ರಾಕ್ಟೀಸ್ ಮ್ಯಾಚ್ ರದ್ದಾಗಿದೆ ಅಂದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಸೇಫ್ಟಿ ಅಥವಾ ಒಂದು ಭದ್ರತಾ ವ್ಯವಸ್ಥೆ ಇತ್ತು ಇದೆ ಅನ್ನೋದು ಕೂಡ ಒಂದು ಯೋಚನೆ ಮಾಡಬೇಕಾಗಿರೋ ಒಂದು ವಿಷಯ ಅಂಡ್ ಈ ವಿಚಾರ ತಿಳಿದ ಮೇಲೆ ಕೇವಲ ಪ್ರಾಕ್ಟೀಸ್ ಮ್ಯಾಚ್ ಏನ್ ನಡಿಬೇಕಿತ್ತು ಅದನ್ನು ಬ್ಯಾನ್ ಮಾಡಿರೋದು ಮಾತ್ರ ಅಲ್ಲ ಈವ್ನಿಂಗ್ ಅಲ್ಲಿ ನಡಿಬೇಕಾಗಿರೋದು ಒಂದು ಪತ್ರಿಕಾಗೋಷ್ಠಿ ಕೂಡ ಬ್ಯಾನ್ ಮಾಡ್ತಾರೆ ಯಾರು ಕೂಡ ಪ್ರೆಸ್ ಮೀಟ್ ಯೂಶುವಲ್ ಆಗಿ ಒಂದು ಬೇರೆ ಸ್ಟೇಟಿಗೆ ಹೋದಾಗ ಅಲ್ಲಿ ಮ್ಯಾಚ್ ಆಡೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಆದ ಮೇಲೆ ತಂಡದ ಕ್ಯಾಪ್ಟನ್ನು ಕೆಲವೊಬ್ರು ಮ್ಯಾನೇಜ್ಮೆಂಟ್ರೆಲ್ಲ ಕುತ್ಕೊಂಡ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡೋದು ಸರ್ವೆ ಸಾಮಾನ್ಯ ಮಾಡ್ತಾರೆ ಬಟ್ ಆದರೆ ನಿನ್ನೆ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ನ ಪ್ರಾಕ್ಟೀಸ್ ಮ್ಯಾಚು ಅಲ್ಲಿ ಪ್ರಾಕ್ಟೀಸು ಮಾಡಿಲ್ಲ ಪತ್ರಿಕಾಗೋಷ್ಠಿ ಕೂಡ ಮಾಡಿಲ್ಲ ಇನ್ಕ್ಲೂಡಿಂಗ್ ಆರ್ ಆರ್ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿಲ್ಲ ಸೇಫ್ಟಿ ಉದ್ದೇಶ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ ಆ್ಯಂಡ್ ಅಷ್ಟೇ ಅಲ್ಲದೆ ಆರ್ ಸಿ ತಂಡದ ಆಟಗಾರರು ಒಂದು ಸ್ಟಾರ್ ಹೋಟೆಲ್ನಲ್ಲಿ ಎಲ್ಲಿ ಉಳ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಎಲ್ಲಿದ್ದಾರೆ ಡುಪ್ಲಿಸಿಸ್ ಎಲ್ಲಿದ್ದಾರೆ ಮ್ಯಾಕ್ಸ್ವೆಲ್ ಎಲ್ಲಿದ್ದಾರೆ ಆ ಹೋಟೆಲ್ ಇಡೀ ತಂಡ ಇರೋ ಹೋಟೆಲಲ್ಲಿ ಕ್ರಿಕೆಟ್ ಆಟಗಾರರು ಐ ಪಿ ಎಲ್ ಕ್ರಿಕೆಟ್ ಆಟಗಾರರನ್ನ ಹೊರತುಪಡಿಸಿ ಬೇರೆ ಯಾವ ಗೆಸ್ಟ್ಗಳಿಗೂ ಅನುಮತಿ ನೀಡಿಲ್ಲ ಯಾರನ್ನೂ ಒಳಗಡೆ ಬಿಡಕ್ಕೂ ಬರ್ತಾ ಒಳಗಡೆ ಕೂಡ ಬಿಡುಕೊ ಅಂತ ಇಲ್ಲ ಯಾವ ಕಸ್ಟಮರ್ ಆದರೂ ಕೂಡ ಬುಕ್ಕಿಂಗ್ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ರೆ ಅಷ್ಟೇ ಅಲ್ಲದೆ ಟೀಮ್ನ ಪ್ಲೇಯರ್ಸ್ ಹೊರತುಪಡಿಸಿ ಬೇರೆಯವರು ಕೂಡ ಆ ಟೀಮಿಗೆ ಸಂಬಂಧಪಟ್ಟಿದ್ರು ಕೂಡ ಅವರು ಕೂಡ ಹೋಟೆಲ್ ಒಳಗಡೆ ಬರೋ ಹಾಗಿಲ್ಲ ಆ್ಯಂಡ್ ಹೋಟೆಲ್ ಸುತ್ತಮುತ್ತ ಸದ್ಯಕ್ಕೆ ಭದ್ರತಾ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡಿ ಪೊಲೀಸರು ಸರ್ಪಗಾವಲಲ್ಲಿ ಇದ್ದಾರಂತೆ ಆ್ಯಂಡ್ ಅದ್ರ ಜೊತೆಗೆ ಆರ್ ಆರ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡ ಇದ್ರ ಮಧ್ಯದಲ್ಲಿ ಪ್ರಾಕ್ಟೀಸ್ ಕೂಡ ನಿನ್ನೆ ಮಾಡುತ್ತೆ ಆ ಪ್ರಾಕ್ಟೀಸಿಗೆ ಗ್ರೀನ್ ಕಾರಿಡೋರ್ ಅನ್ನೋ ಒಂದು ಹೆಸರಲ್ಲಿ ಭದ್ರತಾ ವ್ಯವಸ್ಥೆ ಕೊಡ್ತಾರಂತೆ ಅಂದರೆ ಸುಮಾರು ಒಂದು ಮೂರು ಪೊಲೀಸ್ ಪಡೆಗಳು ಎಲ್ಲ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಅವ್ರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟೇಡಿಯಂನ ಸರೌಂಡೆಡ್ ಆಗಿ ಅಹ್ ಸರ್ಪಗಾವಲು ಅಂತ ಏನ್ ಕರಿತೀವೋ ಆ ಥರ ಒಂದು ಸರ್ಪಗಾವಲಲ್ಲಿ ಆರ್ ಪಡೆ ನಿನ್ನೆ ಪ್ರಾಕ್ಟೀಸ್ನ ಮುಗಿಸಿದ್ದಾರೆ ಸೊ ಒಂದು ಕಡೆ ಈ ಭದ್ರತಾ ವ್ಯವಸ್ಥೆ ಅಥವಾ ಉಗ್ರಗಾಮಿಗಳು ಸಿಕ್ಕಿರೋದ್ರಿಂದ ಏನಾದರೂ ಒಂದು ಅನಾಹುತ ನಡೀಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕಾರ್ಯಕ್ರಮ ಅಥವಾ ಮುನ್ನೆಚ್ಚರಿಕೆ ತೋಳೋ ಒಂದು ಇದಕ್ಕಾಗಿ ಯಾರಿಗೂ ಏನು ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಪ್ರಾಕ್ಟೀಸ್ ಮ್ಯಾಚನ್ನ ನಡೆಸಲ್ಲ ಬಟ್ ಆದರೆ ಒಂದು ದಿನ ಆರ್ ಸಿ ಬಿಗೆ ಪ್ರಾಕ್ಟೀಸು ತಪ್ಪು ಹೋಗುತ್ತೆ ಹೌದು ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ ಆರ್ ಸಿ ಬಿ ಸತತವಾಗಿ ಆರು ಮ್ಯಾಚ್ ಗೆದ್ದಿದ್ದಾರೆ ಮೊನ್ನೆ ಕೂಡ ಚೆನ್ನೈ ಮೇಲೆ ಅದ್ಭುತವಾಗಿ ಆಡಿ ಗೆದ್ದು ಪ್ಲೇ ಆಫ್ಗೆ ಬಂದಿದ್ದಾರೆ ಬಟ್ ಆದರೆ ಒಂದು ದಿನ ಅವರಿಗೆ ಪ್ರಾಕ್ಟೀಸ್ ಇಂದ ವಂಚಿತರಾಗ್ತಾರೆ ಆರ್ ಸಿ ಬಿ ಅಲ್ಲಿರೋ ಒಂದು ಪ್ಲೇಯರ್ಗಳು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತಂದ್ರೆ ಇವತ್ತಿನ ಮ್ಯಾಚು ಇವತ್ತಿನ ಮ್ಯಾಚಿಗೆ ನಿನ್ನೆ ಏನು ನಡೀತು ಈ ಘಟನೆಗಳು ಒಂದು ಪ್ರಾಕ್ಟೀಸ್ ನಡೆಯೋಕ್ಕಾಗಿಲ್ಲ ಇನ್ನೊಂದು ಉಗ್ರಗಾಮಿಗಳು ಸಿಕ್ಕಿರೋದಾಗಲಿ ಈ ತರ ವಿಚಾರಗಳನ್ನ ಮುಂದಿಟ್ಕೊಂಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂಗೆ ಹೈ ಸೆಕ್ಯೂರಿಟಿ ಅಲರ್ಟ್ ಮಾಡಲಾಗಿದೆಯಂತೆ ಇವತ್ತು ನಿಮಗೆ ಏನು ಸ್ಟೇಡಿಯಂನಲ್ಲಿ ಸುತ್ತಮುತ್ತ ಯಾರಾದರೂ ಶಂಕಿತವಾಗಿ ಕಾಣಿಸ್ಕೊಂಡ್ರೆ ಅದನ್ನು ಡೌಟ್ಫುಲ್ಲಾಗಿ ಬಿಹೇವಿಯರ್ ಆದರೆ ಈ ರೀತಿ ಯಾವುದೇ ರೀತಿಯ ಒಂದು ಮಾನದಂಡಗಳು ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ ಸೊ ಅಲ್ಲಿ ಟಿಕೆಟ್ನ ತಗೊಂಡು ಬಂದಂಥ ಅಭಿಮಾನಿಗಳು ಏನಿರ್ತಾರೆ ಒಳಗಡೆ ಹೋಗೋಂಥ ಅಭಿಮಾನಿಗಳು ಅವ್ರನ್ನೂ ಕೂಡ ಒಳಗಡೆ ಬಿಡಬೇಕಾದ್ರೆ ಏನು ಬಾವುಟ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ತೊಗೊಂಡು ಹೋಗ್ತಾರಲ್ಲ ಅದನ್ನು ಕೂಡ ಹೈ ಸೆಕ್ಯೂರಿಟಿ ಚೆಕ್ ಮಾಡೇ ಒಳಗಡೆ ಬಿಡ್ತಾ ಇದ್ದಾರೆ ಕಾರಣ ಏನು ಒಂದು ಅನಾಹುತ ನಡಿಬಾರದು ಅನ್ನೋ ಕಾರಣಕ್ಕೆ ಸೊ ಇದು ಬಿಕಾಸ್ ಆಫ್ ಆರ್ ಸಿ ಬಿ ಗೆದ್ದು ಪ್ಲೇ ಆಫಿಗೆ ಬಂದಿರೋ ಕಾರಣಕ್ಕೆ ಆ ಕ್ರೇಜ್ ದೊಡ್ಡ ಮಟ್ಟಕ್ಕಾಗಿ ಈ ರೀತಿಯ ಒಂದು ಸುದ್ದಿಗಳು ಹರಿದಾಡ್ತಿದ್ದಾವೋ ಅಥವಾ ನಿಜವಾಗಿಯೂ ಅಲ್ಲಿ ಏನಾದರೂ ಉಗ್ರಗಾಮಿಗಳು ಬೇರೆ ಉದ್ದೇಶ ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಅಲ್ಲಿ ಏನಾದರೂ ಒಂದು ಅನಾಹುತ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದರೋ ಗೊತ್ತಿಲ್ಲ ಬಟ್ ಆದರೆ ಪೊಲೀಸರು ಮಾತ್ರ ಹೈ ಸೆಕ್ಯೂರಿಟಿಯಿಂದ ಅಲರ್ಟ್ ಆಗಿ ಕಾವಲ ಕಾಯ್ತಾ ಇದ್ದಾರೆ ಯಾವ ಪ್ಲೇಯರ್ ಆಗಲಿ ಯಾವ ಒಬ್ಬ ಪಬ್ಲಿಕ್ಕಿಗಾಗಲಿ ಯಾವ ಒಬ್ಬ ಕ್ರೀಡಾ ಪ್ರೇಮಿಗೂ ಏನು ತೊಂದರೆ ಆಗಬಾರ್ದು ಅನ್ನೋದಷ್ಟೇ ಅವರ ಉದ್ದೇಶ ಆ್ಯಂಡ್ ಎಸ್ಪೆಷಲಿ ನರೇಂದ್ರ ಮೋದಿಯವರು ಏನು ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟೂರಾದಂಥ ಗುಜರಾತು ಅಹಮದಾಬಾದಲ್ಲಿ ಅಲ್ಲಿ ಏನೇ ಚಿಕ್ಕ ಪುಟ್ಟ ಏನೇ ತೊಂದರೆಗಳಾದರೂ ಖಂಡಿತವಾಗಿ ಕೆಟ್ಟ ಹೆಸರು ಬರೋದು ಅವರಿಗೆ ಆಗೋದ್ರಿಂದ ಹೈ ಸೆಕ್ಯುರಿಟಿ ಅಲರ್ಟ್ನ ಮಾಡಿ ನೋಡ್ತಾ ಇದ್ದಾರೆ ಯಾರಿಗೂ ಏನು ತೊಂದರೆ ಆಗದೇ ರೀತಿ ಏನು ಪ್ರಾಬ್ಲಮ್ ಆಗದೆ ಮ್ಯಾಚ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಭದ್ರತಾ ವ್ಯವಸ್ಥೆನ ಮಾಡಿಸಿದಾರಂತೆ ಆ್ಯಂಡ್ ಇವತ್ತಿನ ಸಂಜೆ ಮ್ಯಾಚು ಅದೇ ರೀತಿ ಏನು ತೊಂದರೆ ಆಗದೆ ಅದ್ಭುತವಾಗಿ ಮಳೆನೂ ಬರದೆ ಮ್ಯಾಚ್ ಅದ್ಭುತವಾಗಿ ನಡೆದು ಆರ್ ಸಿ ಬಿ ಅವರು ಒಳ್ಳೆಯ ಪ್ರದರ್ಶನ ಮಾಡಿ ಆರ್ ಆರ್ನ ಹೊಡೆದು ನೆಕ್ಸ್ಟ್ ಹಂತಕ್ಕೆ ಹೋಗಲಿ ಅಲ್ಲಿ ಸನ್ರೈಸರ್ಸ್ನ ಮೀಟ್ ಮಾಡಿ ಅಲ್ಲೂ ಗೆದ್ದುಬಿಟ್ಟು ಸೆಮಿ ಫೈನಲ್ಗೆ ಹೋಗಿಬಿಟ್ಟು ಕಪ್ ತೊಗೊಂಡು ಬರಲಿ ಅನ್ನೋದು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಕನ್ನಡಿಗರ ಹರೈಕೆ నోడ్తాయి స్పీడ్ ప్లస్ కర్ణాటక నమస్కారం స్వీట్ ప్లస్ కర్నాటక